ವೆಲ್ಕಮ್ ಬ್ಯಾಕ್ ಗೈಸ್ ನಮ್ಮ ಹಿಂದಿನ ವೀಡಿಯೋದಲ್ಲಿ ನಾವು ಡಿವಿಷನ್ ಬಗ್ಗೆ ತಿಳ್ಕೊಂಡಿದ್ವು ಅಂದರೆ ಡಿವಿಷನ್ದು ಒಂದು ಚಾಲೆಂಜ್ನ ಸಾಲ್ವ್ ಮಾಡಿದ್ವು ಸೊ ಈ ವಿಡಿಯೋದಲ್ಲಿ ನಾವು ಲೂಪ್ಸ್ ನೋಡೋಣ ಸೊ ನೆಕ್ಸ್ಟ್ ಚಾಲೆಂಜ್ ಲೂಪ್ಸ್ ಅಂತ ಕೊಟ್ಟಿದ್ದಾರೆ ಏನು ಕೊಟ್ಟಿರ್ತಾರೆ ಚಾಲೆಂಜು ಈಸಿ ಅಂತಲೂ ಸಹ ಇದೆ ಸೊ ಪೈತನ್ ಬೇಸಿಕ್ಸ್ ಅರ್ಥ ಮಾಡಿಸ್ತಿದ್ದಾರೆ ಇಲ್ಲಿ ಈಸಿ ಚಾಲೆಂಜ್ ಇದು ಸೊ ಸಾಲ್ವ್ ಮಾಡೋಣ ನೋಡೋಣ ಏನಿದೆ ಲೂಪ್ಸಲ್ಲಿ ಅಂತ ಓಕೆ ಸೊ ಲೆಫ್ಟ್ ಸೈಡ್ ಪನ್ನಲ್ಲಿ ಆ್ಯಸ್ ಯೂಶಲ್ ಟಾಸ್ಕ್ ಇರುತ್ತೆ ಓಕೆ ದ ಪ್ರೊವೈಡೆಡ್ ಕೋಡ್ ಸ್ಟ್ ರೀಡ್ಸ್ ಅನ್ ಇಂಟೀಜ ಎನ್ ಓಕೆನಾ ಸೊ ಅನ್ನೋ ಒಂದು ಇಂಟೀಜರ್ನ ರೀಡ್ ಮಾಡ್ತಿದೆ ನೋಡ್ಬಿಡೋಣ ಸೊ ಎನ್ ಅನ್ನೋದಕ್ಕೆ ಒಂದು ಇನ್ಪುಟ್ನ ತೊಗೊಂಡು ಅದನ್ನ ಇಂಟಿಗೆ ಟೈಪ್ ಕ್ಯಾಸ್ಟ್ ಮಾಡಿದ್ದಾರೆ ಸೊ ಇಂಟೀಜರ್ ರೀಡ್ ಮಾಡ್ತಿದೆ ಓಕೆ ಸೊ ಎಲ್ಲರಿಗೂ ಗೊತ್ತು ರೀಡ್ ಹೇಗೆ ಮಾಡೋದು ಇಂಟೀಜರ್ನ ಅಂತ ಸೊ ಫಾರ್ ಆಲ್ ನಾನ್ ನೆಗೆಟಿವ್ ಇಂಟೀಜರ್ಸ್ ಐ ಲೆಸ್ ದ್ಯಾನ್ ಎನ್ ಪ್ರಿಂಟ್ ಐ ಸ್ಕ್ವೇರ್ ಓಕೆನಾ ಸೊ ಏನು ಹೇಳ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇವಾಗ ನಾನ್ ನೆಗೆಟಿವ್ ಇಂಟೀಜರ್ಸ್ ಅಂದ್ರೇನು ನಾನ್ ನೆಗೆಟಿವ್ ಇಂಟೀಜರ್ಸ್ ಅಂದರೆ ಜಸ್ಟ್ ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಆಫ್ಟರ್ ಒನ್ ಅಂತ ತಗೊಳ್ಳಿ ಅಥವಾ ಝೀರೋ ಸಹ ತೊಗೋಬೇಕಾಗುತ್ತೆ ಇಲ್ಲಿ ಸೊ ಝೀರೋ ಒನ್ ಟು ಡಾ ಡಾ ಡಾಟ್ ಅಂದರೆ ಎನಿಥಿಂಗ್ ಇಫ್ ಐ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ ಅದೆಲ್ಲ ನಾನ್ ನೆಗೆಟಿವ್ ಅಲ್ವಾ ಜಸ್ಟ್ ಸಿಂಪಲ್ ಮ್ಯಾಥ್ಸ್ ನೆಗೆಟಿವ್ ಇಲ್ಲದೆ ಇರೋದು ನಾನ್ ನೆಗೆಟಿವ್ ಓಕೆ ಸೊ ಅವ್ರು ಏನು ಹೇಳ್ತಿದ್ದಾರೆ ಒಂದು ಎನ್ನನ್ನು ಒಂದು ನಂಬರ್ನ ಕೊಡ್ತಿದಾರಂತೆ ಸೊ ಎನ್ ಅನ್ನೋ ಒಂದು ನಂಬರ್ ಕೊಡ್ತಿದ್ದಾರೆ ಸೇಫ್ ಆರ್ ಅದು ತ್ರೀ ಇದೆ ಅಂತ ಅಂದ್ಕೊಳ್ಳಿ ನಾವೇನು ಪ್ರಿಂಟ್ ಮಾಡಬೇಕಂದ್ರೆ ಫಸ್ಟು ಚೆಕ್ ಫಸ್ಟು ನೋಡ್ಕೋತೀವಿ ಝೀರೋಯಿಂದ ತ್ರೀ ಅಂದರೆ ತ್ರೀ ತನಕ ಅಂದರೆ ತ್ರೀನ ಇನ್ಕ್ಲೂಡ್ ಮಾಡೋಂಗಿಲ್ಲ ಎನಿಥಿಂಗ್ ವಿಚ್ ಈಸ್ ಲೆಸ್ಸರ್ ದ್ಯಾನ್ ಎನ್ ಲೆಸ್ಸರ್ ದ್ಯಾನ್ ತ್ರೀ ಏನೋ ಮತ್ತು ಗ್ರೇಟರ್ ದ್ಯಾನ್ ಝೀರೋ ಅಥವಾ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಝೀರೋ ಏನೋ ಝೀರೋ ಒನ್ ಟು ಇವು ಮೂರಲ್ವಾ ಅಂದರೆ ಇದು ಯಾವ ಥರ ಕಂಡೀಷನ್ ಹಾಕಿದ್ದೀವಿ ಇಲ್ಲಿ ಅಂದರೆ ಇಟ್ ಶುಡ್ ಬಿ ನಾನ್ ನೆಗೆಟಿವ್ ಪಾಸಿಟಿವ್ ಇರಬೇಕು ಮತ್ತು ಲೆಸ್ ದ್ಯಾನ್ ತ್ರೀ ಇರಬೇಕು ಸೊ ಝೀರೋ ಒನ್ ಟು ಇವು ಮೂರೇ ಅಲ್ವಾ ಸೊ ಈ ಮೂರಾಯಿತು ಸೊ ಇವು ಮೂರದು ಅವ್ರು ಏನು ಕೇಳ್ತಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಪ್ರಿಂಟ್ ಐ ಸ್ಕ್ವೇರ್ ಅಂತ ಕೇಳ್ತಿದ್ದಾರೆ ಐ ಸ್ಕ್ವೇರ್ನ ಪ್ರಿಂಟ್ ಮಾಡಬೇಕು ಇದು ಐ ಇದು ಐ ಇದು ಐ ಇದರ ಸ್ಕ್ವೇರ್ ಏನೋ ಝೀರೋ ಒನ್ ಫೋರ್ ಸೊ ನಾವು ಪ್ರಿಂಟ್ ಮಾಡೋ ಅದನ್ನು ತ್ರೀ ಕೊಟ್ಟರೆ ನಾವು ಝೀರೋ ಒನ್ ಫೋರ್ ಅಂತ ಪ್ರಿಂಟ್ ಮಾಡಬೇಕು ಇಲ್ಲಿ ನೋಡಿ ಎಕ್ಸಾಂಪಲ್ ಇನ್ಪುಟ್ ಕೊಟ್ಟಿದ್ದಾರೆ ಇಲ್ಲಿ ಔಟ್ಪುಟ್ ನೋಡಿ ಇದು ಝೀರೋ ಒನ್ ಫೋರ್ ಬಂದಿದೆ ಸೊ ಅವ್ರು ಹೇಳ್ತಿರೋದು ಇನ್ಪುಟ್ ಫಾರ್ಮ್ಯಾಟು ಫಸ್ಟ್ ಆ್ಯಂಡ್ ಓನ್ಲಿ ಲೈನ್ ಕಂಟೈನ್ಸ್ ಇನ್ ಟೀಜರ್ ಎನ್ ಸೊ ಫಸ್ಟ್ ಲೈನು ಎನ್ನ ಕಂಟೈನ್ ಮಾಡ್ಕೊಂಡಿರುತ್ತೆ ಮತ್ತು ಔಟ್ಪುಟ್ ಫಾರ್ಮ್ಯಾಟ್ ಏನು ಬೇಕು ಪ್ರಿಂಟ್ ಎನ್ ಲೈನ್ಸ್ ಒನ್ ಕರೆಸ್ಪಾಂಡಿಂಗ್ ಟು ಈಚ್ ಐ ಸೊ ಇಲ್ಲಿ ತ್ರೀ ಇದ್ದರೆ ನೋಡಿ ಮೂರು ಇರುತ್ತೆ ಇಲ್ಲಿ ಓಕೆನಾ ಅದೇ ರೀತಿ ಇಲ್ಲಿ ಫೋರ್ ಇದ್ದಿದ್ರೆ ಇಲ್ಲೊಂದು ತ್ರೀ ಇರ್ತಿತ್ತು ಸೊ ಇಲ್ಲಿ ನಾಲ್ಕು ಐಸ್ ಇದೆ ಅಂದರೆ ಐ ಸ್ಟಾರ್ಟ್ಸ್ ಫ್ರಮ್ ಝೀರೋ ಆ್ಯಂಡ್ ಎಂಡ್ಸ್ ಟು ದ ಒನ್ ನಂಬರ್ ಲೆಸ್ ದ್ಯಾನ್ ದ ಎನ್ ಲೊ ಎನ್ ಏನಾದರೂ ಫೋರ್ ಇದ್ದರೆ ಅದಕ್ಕೆ ತ್ರೀ ಸೊ ಝೀರೋ ಇಂದ ತ್ರೀ ತನಕ ಇರುತ್ತೆ ಸೊ ಇದೇನಾದ್ರು ಫಾರ್ಟಿ ಇದ್ದರೆ ಇದು ಝೀರೋಯಿಂದ ಇಂದ ತರ್ಟಿ ನೈನ್ವರೆಗೂ ಇರುತ್ತೆ ಸೊ ಟೋಟಲ್ ಏನೋ ಝೀರೋನ ಇನ್ಕ್ಲೂಡ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಟೋಟಲ್ ಫಾರ್ಟಿ ಐಸ್ ಆಯಿತು ಐಸ್ ಅಂದರೆ ಎಷ್ಟು ಐಗಳಿವೆ ಅಂತ ಓಕೆನಾ ಸೊ ಅಷ್ಟು ಲೈನ್ಸ್ ಬರುತ್ತೆ ಅಷ್ಟು ಸಲ ಲೈನ್ ಬರುತ್ತೆ ಅಷ್ಟು ಸಲ ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಬೇಕಾ ಅಂತ ಕೇಳ್ತಿದ್ರೆ ನೋಡಿ ವಿಡಿಯೋನ ತುಂಬ ತುಂಬ ಏನು ಕಾಂಪ್ಲೆಕ್ಸೇ ಇಲ್ಲ ತುಂಬ ಈಸಿ ಇದೆ ಇದು ಸೊ ಜಸ್ಟ್ ಅರ್ಥ ಮಾಡ್ಕೋಬೇಕಷ್ಟೇ ಸೊ ನೋಡೋಣ ಸೊ ಎನ್ ಇನ್ಪುಟ್ ತೊಗೊಂಡಿದ್ದೀವಿ ಎನ್ ತೊಗೊಂಡಾದಮೇಲೆ ಏನು ಮಾಡಬೇಕು ನಾವು ಫಸ್ಟು ಒಂದು ಲೂಪ್ ಹಾಕೋಣ ಸೊ ಲೂಪ್ ಅಂದರೆ ಗೊತ್ತು ನಿಮಗೆ ಫಾರ್ ಲೂಪ್ ಮತ್ತು ವೈ ಲೂಪ್ಸ್ ಇದೆ ಸೊ ಇಲ್ಲಿ ನಾನು ಫಾರ್ ಲೂಪ್ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಐಸ್ ಅಂತ ಕೊಟ್ಟಿದ್ದಾರೆ ನೀವು ಜೆನಾರು ತೊಗೋಬೋದು ಕೆ ನ್ ತೊಗೋಬೋದು ಇಲ್ಲಿ ನಿಮ್ಗೆ ಅರ್ಥ ಮಾಡ್ಸೋಕೋಸ್ಕರ ಐ ಕೊಟ್ಟಿರೋದು ಸೊ ಫಾರ್ ಐ ಇನ್ ರೇಂಜ್ ಎನ್ ಈ ಸ್ಟೇಟ್ಮೆಂಟ್ ಏನಾಗಿ ಏನು ಹೇಳ್ತಿದೆ ಫಾರ್ ಐ ಇನ್ ರೇಂಜ್ ಎನ್ ಅಂದರೆ ಐ ಇನ್ ರೇಂಜ್ ಎನ್ ಅಂದರೆ ಐ ಝೀರೋ ಇಂದ ಎಲ್ಲಿ ತನಕ ಹೋಗ್ತಿದೆ ಎನ್ ಮೈನಸ್ ಒನ್ವರೆಗೆ ಸೊ ಐ ಗೋಸ್ ಫ್ರಮ್ ಝೀರೋ ಟು ಎನ್ ಮೈನಸ್ ಒನ್ ಅದೇ ತಾನೇ ನಮಗೆ ಬೇಕಾಗಿರೋದು ಎನ್ ಏನಾದರೂ ತ್ರೀ ಆದರೆ ನಮಗೆ ಝೀರೋ ಒನ್ ಟು ಬೇಕು ಎನ್ ಮೈನಸ್ ಒನ್ ಅಂದರೆ ಟೂ ಸೊ ಎನ್ ಮೈನಸ್ ಒನ್ ಟು ಸೊ ಝೀರೋ ಇಂದ ಟು ತನಕ ಹೋಗ್ತಿದ್ದೀವಿ ಓಕೆನಾ ಸೊ ಇಲ್ಲಿ ಝೀರೋನು ಇನ್ಕ್ಲೂಡ್ ಮಾಡ್ತಿದ್ದೀವಿ ಮತ್ತು ಟೂನು ಇನ್ಕ್ಲೂಡ್ ಮಾಡ್ತಿದ್ದೀವಿ ಸೊ ಫಾರ್ ಐ ಇನ್ ರೇಂಜ್ ಅಂದರೆ ಇಲ್ಲಿ ಐದು ವ್ಯಾಲ್ಯೂ ಪ್ರತಿ ಇಟ್ರೇಷನ್ ಪ್ರತಿ ಇಟ್ರೇಷನ್ ಅಂದರೆ ಪ್ರತಿ ಸಲ ಲೂಪ್ ಆಗಬೇಕಾದ್ರೆ ಅದು ಐದು ವ್ಯಾಲ್ಯೂ ಫಸ್ಟು ಜೀರೋ ಇರುತ್ತೆ ನೆಕ್ಸ್ಟ್ ಒನ್ ಹೋಗುತ್ತೆ ನೆಕ್ಸ್ಟ್ ಟೂ ಟು ಆ ಥರ ಹೋಗುತ್ತೆ ನಾವು ಎನ್ ಎಲ್ಲಿ ತನಕ ಕೊಟ್ಟಿರ್ತೀವಿ ರೇಂಜು ಅದ್ರ ಪ್ರಕಾರ ಸೊ ಇದನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ ರೇಂಜ್ ಅಂತಲೂ ನನಗೆ ನೆನಪಿದೆ ಸೊ ಏನಾದ್ರೆ ಲೂಪ್ಸಲ್ಲಿ ಮಾಡಿರ್ತೀನಿ ನಾನು ಇದನ್ನು ಓಕೆ ಸೊ ಫಾರ್ ಐ ಇನ್ ರೇಂಜ್ ಎನ್ ಏನಾಗಬೇಕು ಪ್ರಿಂಟ್ ಆಗಬೇಕು ಏನು ಪ್ರಿಂಟ್ ಆಗಬೇಕು ಐನ ಪ್ರಿಂಟ್ ಮಾಡಬೇಕಾ ನಾವು ಐನ ಅಲ್ಲ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಪ್ರಿಂಟ್ ಐ ಸ್ಕ್ವೇರ್ ಅಂತ ಹೇಳಿ ನೋಡ್ಬೋದು ನೀವು ಪ್ರಿಂಟ್ ಐ ಸ್ಕ್ವೇರ್ ಇಲ್ಲಿ ಪ್ರಿಂಟ್ ಐ ಸ್ಕ್ವೇರ್ ನಾನು ಐನ ಪ್ರಿಂಟ್ ಮಾಡಿದ್ದೀನಿ ಐ ಸ್ಕ್ವೇರ್ನ ಪ್ರಿಂಟ್ ಮಾಡೋಣ ಅಲ್ವಾ ಯಾ ಐ ಸ್ಕ್ವೇರ್ ಹೆಂಗೆ ಐ ಸ್ಟಾರ್ ಐ ಅಂತ ತಗೊಳ್ಳಿ ಐ ಸ್ಟಾರ್ ಐ ಸೊ ಸ್ಕ್ವೇರ್ ಪ್ರಿಂಟ್ ಆಗುತ್ತೆ ಫಾರ್ ಐ ಇನ್ ರೇಂಜ್ ಗಿವನ್ ಎನ್ ಸೊ ಎನ್ನ ತ್ರೀ ಕೊಟ್ಟರೆ ಫಾರ್ ಐ ಇನ್ ರೇಂಜ್ ತ್ರೀ ಅಂದರೆ ಝೀರೋ ಒನ್ ಟೂ ಪ್ರಿಂಟ್ ಐ ಸ್ಕ್ವೇರ್ ಐ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಸಾರಿ ಝೀರೋ ಸ್ಕ್ವೇರ್ ಒನ್ ಸ್ಕ್ವೇರ್ ಟೂ ಸ್ಕ್ವೇರ್ ಝೀರೋ ಒನ್ ಫೋರ್ ಆಯ್ತಲ್ವಾ ನೋಡೋಣ ಇದು ರನ್ ಮಾಡಿ ನೋಡೋಣ ಸೊ ರನ್ ಕ್ಲಿಕ್ ಮಾಡಿದ್ದೀನ ಯಾ ಪ್ರೊಸೆಸಿಂಗ್ ನೋಡಿ ಕಂಗ್ರ್ಯಾಚುಲೇಷನ್ಸ್ ಸ್ಯಾಂಪಲ್ ಟೆಸ್ಟ್ ಕೇಸ್ ಪಾಸ್ ಆಗಿದೆ ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಯಾವುದೇ ರೀತಿ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಅಥವಾ ಟೆಲಿಗ್ರಾಮ್ ಚಾನಲಲ್ಲಿ ನನಗೆ ನನಗೆ ಜಸ್ಟ್ ನೀವು ಡೌಟ್ನ ಪೋಸ್ಟ್ ಮಾಡ್ಬೋದು ನಾನು ಆ್ಯನ್ಸರ್ ಮಾಡಿಕೊಡ್ತೀನಿ ನಿಮಗೆ ಅರ್ಥ ಮಾಡಿಸ್ತೀನಿ ಸೊ ನೋಡಿ ಇನ್ಪುಟ್ ಫೈ ಅಂತ ಕೊಟ್ಟರೆ ಅವರೇನಾದರೂ ಔಟ್ಪುಟ್ ಎಕ್ಸ್ಪೆಕ್ಟ್ ಏನು ಮಾಡ್ತಿದ್ದಾರೆ ಅಂದರೆ ಪ್ರತಿ ಅಂದರೆ ಫೈವರೆಗೂ ಈಗ ನೋಡಿ ಅವರು ನಮಗೇನು ಕೊಟ್ಟಿದ್ದಾರೆ ಫೈ ಅಂತ ಇನ್ಪುಟ್ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ತನಕ ಎಷ್ಟಿದೆ ಝೀರೋ ಒನ್ ಟೂ ತ್ರೀ ಫೋರ್ ಇದೆ ಟೋಟಲ್ ಫೈ ನಂಬರ್ಸ್ ಆಯ್ತಲ್ವಾ ಓಕೆ ಸೊ ಫೋರ್ ಇದೆ ಸೊ ಇಲ್ಲಿ ಪ್ರತಿಯೊಂದ್ರದ್ದು ಸ್ಕ್ವೇರ್ ಬೇಕು ನಮಗೆ ಏನು ಸ್ಕ್ವೇರು ಝೀರೋ ಒನ್ ಫೋರ್ ನೈನ್ ಸಿಕ್ಸ್ಟೀನ್ ನೋಡಿ ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರೋದು ಝೀರೋ ಒನ್ ಫೋರ್ ನೈನ್ ಸಿಕ್ಸ್ಟೀನ್ ಅದೇ ರೀತಿ ನಮ್ಮ ಲೂಪ್ ಸಹ ಪ್ರಿಂಟ್ ಮಾಡಿದೆ ಅಂತ ನಾವು ಲೂಪ್ ಮಾಡ್ತಿದ್ವಿ ಪ್ರತಿ ಇಟ್ರೇಷನಲ್ಲಿ ಐನ ಐ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅದರ ಸ್ಕ್ವೇರ್ ಸಿಗುತ್ತೆ ಸೊ ಝೀರೋ ಒನ್ ಸಿಕ್ತು ನೆಕ್ಸ್ಟ್ ಟೂ ಸ್ಕ್ವೇರ್ ಫೋರ್ ಸಿಕ್ತು ತ್ರೀ ಸ್ಕ್ವೇರ್ ನೈನ್ ಸಿಕ್ತು ಫೋರ್ ಸ್ಕ್ವೇರ್ ಸಿಕ್ಸ್ಟೀನ್ ಸಿಕ್ತು ಸೊ ಇಷ್ಟೇ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬೇಸಿಕ್ ಲೂಪ್ಸ್ ಬಂದಿದೆ ಇಲ್ಲಿ ಬೇಸಿಕ್ ಸ್ಕ್ವೇರ್ ಅಂದರೆ ಏನಂತ ಬಂದಿದೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಲೂಪ್ಸ್ನ ಅಂತ ಸಹ ತಿಳ್ಕೊಂಡಿದ್ದೀರಾ ಸೊ ಸಬ್ಮಿಟ್ ಮಾಡೋಣ ಈ ಚಾಲೆಂಜನ್ನ ಸೊ ಚಾಲೆಂಜ್ ಮುಗೀತು ಕೋಡ್ ಇನ್ನೊಂದು ಸಲ ನೋಡಿದ್ರೆ ನೋಡ್ಕೊಳ್ಳಿ ಫಾರ್ ಐ ಇನ್ ರೇಂಜ್ ಎನ್ ಪ್ರಿಂಟ್ ಐ ಸ್ಟಾರ್ ಐ ಇಲ್ಲಿ ಐನೇ ತೊಗೋಬೇಕಂತ ಏನಿಲ್ಲ ನಾನು ಬೇಕಾದರೆ ಫಾರ್ ಚಂದನ್ ಇನ್ ರೇಂಜ್ ಎನ್ ಚಂದನ್ ಸ್ಟಾರ್ ಚಂದನ್ ಅಂತ ಮಾಡಿದ್ರೂ ಸಹ ನೋಡಿ ಚಂದನ್ ಸ್ಟಾರ್ ಚಂದನ್ ಅಂತ ಮಾಡಿದ್ರೂ ಸಹ ರನ್ ಮಾಡಿದ್ರೆ ಯಾವುದೇ ರೀತಿಯ ಮಿಸ್ಟೇಕ್ ಆಗೋಲ್ಲ ಏನಕ್ಕೆಂದರೆ ಅಲ್ಲಿ ಅದೊಂದು ವೇರಿಯೇಬಲ್ ನೇಮ್ ಅಷ್ಟೇ ಸರಿನಾ ಹೀಗೆ ಸಬ್ಮಿಟ್ ಮಾಡೋಣ ನಾವು ಓಕೆ ಸೊ ಟೆಸ್ಟ್ ಕೇಸ್ ಪಾಸ್ ಆಯಿತು ಸಕ್ಸಸ್ ಅಂತ ಬಂದಿದೆ ಸೊ ಈ ಚಾಲೆಂಜ್ ಸಹ ಕಂಪ್ಲೀಟ್ ಆಯಿತು ಸೊ ಕಂಗ್ರ್ಯಾಟ್ಸ್ ಅಂತ ಬೇರೆ ಹೇಳ್ತೀರಾ ಯು ಹ್ಯಾವ್ ಸಕ್ಸಸ್ಫುಲಿ ಸಾಲ್ವ್ ಯುವ ಫಿಫ್ತ್ ಕೋಡ್ ಚಾಲೆಂಜ್ ಕಂಗ್ರ್ಯಾಟ್ಸ್ ಟು ನೀವು ಸಹ ಫಾಲೋ ಆಗ್ತಿದ್ದೀರಾ ಕೀಪ್ ಇಟ್ ಅಪ್ ಆ್ಯಂಡ್ ಯಾವುದೇ ರೀತಿ ಡೌಟ್ಸ್ ಇದ್ರೆ ನಾವು ಹೇಳಿದಾಗೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಚಾಲೆಂಜ್ದು ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಏನಾದರೂ ಪೋಸ್ಟ್ ಆದರೆ ಪೋಸ್ಟ್ ಆಗಿಲ್ಲ ಅಂದರೆ ವೆಯ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಸಹ ಇಂದಿನ ಚಾಲೆಂಜ್ ಸಹ ಲಿಂಕ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್